ಇವಾಗ ಇವತ್ತ ನಮಗೂ ನಾನು ಇದ್ದಿರ್ಲಿಲ್ಲ, ಫಂಕ್ಷನ್ ಹೋಗಿದ್ದೆ. ಮೋದಿಜಿ ಅವ್ರದ ಯುವಕರ ಫಸ್ಟ್ ವೋಟರ್ಸ್ ಅವ್ರದ ಸ್ಪೀಚ್ ಇತ್ತು ಮೋದಿಜಿ ಅವ್ರದ, ನಮ್ಮ ಕಾಲೇಜ್ ಅಲ್ಲಿ ಹೋಗಿದ್ನಿ. ಬರುಗಡೆದ ಎಲ್ಲಾರ್ದು ಫೋನ್ ಬಂತು, ನಮಗೂ ಭಾಳ ಖುಷಿ ಆಯ್ತು. ಒಂದು ಶಕ್ತಿ ಬಂದಂಗೆ ಆಯ್ತು, ನಮಗೇನೋ ಕಳ್ಕೊಂಡಂಗೆ ಆಗಿತ್ತು ಇಷ್ಟು ದಿವಸ, ಶಕ್ತಿ ಬಂದಂಗಾಯ್ತು. ಭಾಳ ಒಳ್ಳೆ ಕೆಲಸ ಆಯ್ತು. ಹಾ, ದಿಲ್ಲಿಗೆ ಹೋಗಿದ್ರು ಈಗ 2-3 ದಿವಸದಿಂದ ಅಲ್ಲಿದ್ರು, ಆದ್ರೆ ಏನೇನು ಪಾಲಿಟಿಕ್ಸ್ ಎಲ್ಲ ಏನೇನು ಮಾಡ್ತಾರೆ ಏನಾಗ್ತೈತೆ ಅನ್ನೋದು ಅಷ್ಟು ಇದಿರಲಿಲ್ಲ, ಬಟ್ ಸೇರ್ಪಡೆ ಆಗಾಕ ಹತ್ತಾರಂತ. ಇಬ್ಬರ ಮಕ್ಕಳಲ್ಲಿ ಯಾರಿಗಾರು ಬಿಡ್ತೀರಾ? ಈಗ ನೋಡೋಣ ಏನೇನಾಗ್ತೈತಿ, ನೋಡೋಣ. ಈಗ ಅವರು ಸೇರ್ಪಡೆ ಆಗಿದ್ದಾರೆ, ಅದು ಒಂದು ನಮ್ಗೆ ಶಕ್ತಿ ಬಂದಂಗೆ ಆಗಿದೆ. ಆಮೇಲೆ ಈಗ ಮತ್ತೆ ನಾವೆಲ್ಲ ನಾಯಕರಿಗೆ ಭೇಟಿಯಾಗಿ ಕೇಳೋಣ. ಒಟ್ಟು ಕೊಡೋದು ಹಂಗೆ ಅಂಗಡಿ ಫ್ಯಾಮಿಲಿ ಕೊಡೋದಂತ ಫಿಕ್ಸ್. ಅಲ್ಲ, ನಿಮ್ಮ ಆಸೆ ಏನಿದೆ, ನಿಮ್ಮ ವೈಯಕ್ತಿಕ ನಿಮ್ಮ ಮಗಳಿಗೆ ಕೇಳ್ತೀರಾ ಅಥವಾ ನಿಮಗೆ ನೀವೇ ಇದು ಕೇಳ್ತೀರಾ? ಇಲ್ಲ, ಒಟ್ಟು ನಮ್ಮ ಫ್ಯಾಮಿಲಿಗೆ ಅಂತ ಕೇಳ್ತೀವಿ. ಫ್ಯಾಮಿಲಿ ಅಂದ್ರೆ ಶ್ರದ್ಧಾ ಅವರು ಇದ್ದಾರೆ, ಸ್ಫೂರ್ತಿ ಇದ್ದಾರೆ, ಇಬ್ಬರು ಇದ್ದಾರೆ, ಯಾರಿಗೆ ಅಂದ್ರೆ ಒಟ್ಟು ನಮ್ಮ ಫ್ಯಾಮಿಲಿಗೆ ಅಂತ ಕೇಳ್ತೀವಿ. ಅವ್ರು ಏನ್ ಸಜೆಷನ್ ಮಾಡ್ತಾರೆ ನೋಡೋಣ. ಅಲ್ಲ, ಕಡಿಮೆ ಅವಧಿಯೊಳಗೆ ಸಾಕಷ್ಟು ನೀವು ಕೂಡ ಕ್ಷೇತ್ರಗಳಿಗೆ ಓಡಾಡಿದ್ರಿ, ಜನಪ್ರಿಯತೆ ಗಳಿಸ್ಕೊಂಡಿದ್ರಿ, ಸೊ ಇನ್ನೂ ಕೂಡ ಅವಕಾಶಗಳು ಇದಾವೆ ನಿಮ್ಗೆ? ಇದಾವೆ, ಅದೇನಿಲ್ಲ. ಕೊಡುವಂತ ವಿಚಾರಗಳು ಬಿಟ್ಟುಕೊಡೋದೇನು ವಿಚಾರ ಇಲ್ಲ, ಆದ್ರೆ ನೋಡೋಣ ಏನೇನಾಗುತ್ತೆ.